ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳಲ್ಲಿ ಶಕ್ತಿ ಯೋಜನೆ ಕೂಡ ಒಂದು ಶಕ್ತಿ ಯೋಜನೆ ಬಗ್ಗೆ ಪರಿಶೀಲನೆ ನಡೆಸ್ತೇವೆ ಅಂತ ಡಿಸಿಎಂ ಡಿ ಕೆ ಶಿವಕುಮಾರ್ ಘೋಷಣೆಯನ್ನ ಮಾಡಿದ್ರು ಅದಾದ ಬೆನ್ನಲ್ಲೇ ಕಾಂಗ್ರೆಸ್ ಗ್ಯಾರಂಟಿಗಳ ವಿಚಾರ ದೇಶಾದ್ಯಂತ ಭಾರಿ ಚರ್ಚೆಗೆ ಕಾರಣವಾಗಿತ್ತು ಅದರಲ್ಲೂ ಪ್ರಧಾನಿ ಮೋದಿ ಕಾಂಗ್ರೆಸ್ ಗ್ಯಾರಂಟಿಗಳ ಬಗ್ಗೆ ಟ್ವೀಟ್ ಕೂಡ ಮಾಡಿದ್ರು ಇದೇ ವಿಚಾರಕ್ಕೆ ಕಾಂಗ್ರೆಸ್ ನಾಯಕರು ವಾಗ್ದಾಳಿಯನ್ನ ಶುರು ಮಾಡಿದ್ರು ಆದ್ರೆ ಇದ್ರ ನಡುವೆಯೇ ಶಕ್ತಿ ಯೋಜನೆಯ ದುರುಪಯೋಗ ಮಾಡ್ಲಾಗ್ತಿದೆ ಶಕ್ತಿ ಯೋಜನೆಯಲ್ಲಿ ಟಿಕೆಟ್ ಕಳ್ಳಾಟ ಹೆಚ್ಚಾಗಿದೆ ಅನ್ನೋ ಆರೋಪಗಳು ಕೇಳಿ ಬರ್ತಿದೆ ಹೀಗಾಗಿ ಇದನ್ನ ತಡೆಯೋಕೆ ಸರ್ಕಾರದಿಂದ ಸ್ಮಾರ್ಟ್ ಕಾರ್ಡ್ ಅನ್ನ ಜಾರಿಗೆ ತರಲಾಗ್ತಿದೆ ಹೌದು ದೂರ ಪ್ರಯಾಣದ ಬಸ್ ಹಾಗೂ ಗ್ರಾಮಾಂತರ ವಲಯದಲ್ಲಿ ಟಿಕೆಟ್ ದುರುಪಯೋಗ ದೂರುಗಳು ಕೇಳಿ ಬರ್ತಿದೆ ಇದರಿಂದ ಸರ್ಕಾರದ ಬೊಕ್ಕಸಕ್ಕೆ ವಾರ್ಷಿಕ ನೂರು ಕೋಟಿಯಷ್ಟು ನಷ್ಟ ಎದುರಾಗ್ತಿದೆ ಶಕ್ತಿ ಯೋಜನೆ ಹೆಸರಿನಲ್ಲಿ ಆಗ್ತಿರೋ ಧೋಕಾ ತಡೆಯೋಕೆ ಸ್ಮಾರ್ಟ್ ಕಾರ್ಡ್ಗೆ ಮೊರೆ ಹೋಗುವ ಚಿಂತನೆಯನ್ನ ಮಾಡಲಾಗಿದೆ ಸಿಎಂ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆ ನಿಲ್ಲಿಸೋದಿಲ್ಲ ಅಂದಿದ್ದಾರೆ ಮುಂದಿನ ಮೂರುವರೆ ವರ್ಷವೂ ಕೂಡ ಯೋಜನೆಗಳು ಚಾಲ್ತಿಯಲ್ಲಿರುತ್ತೆ ಅಂತಲೂ ಸ್ಪಷ್ಟಪಡಿಸಿದ್ದಾರೆ ಇದರ ನಡುವೆಯೇ ಶಕ್ತಿ ಯೋಜನೆಯ ದುರುಪಯೋಗಕ್ಕೆ ಬ್ರೇಕ್ ಹಾಕೋಕೆ ಸರ್ಕಾರ ಚಿಂತನೆ ನಡೆಸಿದೆ ಇದರ ಭಾಗವಾಗಿಯೇ ಶಕ್ತಿ ಯೋಜನೆಗೆ ಸ್ಮಾರ್ಟ್ ಟಚ್ ನೀಡೋಕೆ ಮುಂದಾಗಿದ್ಯಂತೆ ಆ ಮೂಲಕ ಶಕ್ತಿ ಯೋಜನೆಯಲ್ಲಿ ಆಗ್ತಾ ಇರುವ ಸೋರಿಕೆ ತಡೆಯೋಕೆ ಸ್ಮಾರ್ಟ್ ಕಾರ್ಡ್ ಅಸ್ತ್ರ ಪ್ರಯೋಗಿಸಲು ಸಿದ್ಧತೆ ನಡೆಸಲಾಗಿದೆ ಅನ್ನೋ ಮಾಹಿತಿ ಸಿಕ್ಕಿದೆ ಕೆಲವೊಮ್ಮೆ ಮಹಿಳಾ ಪ್ರಯಾಣಿಕರು ಇಲ್ಲದಿದ್ರೂ ನಿರ್ವಾಹಕರು ಹೆಚ್ಚಿನ ಟಿಕೆಟ್ ಲೆಕ್ಕ ನೀಡ್ತಿದ್ದಾರೆ ಅನ್ನೋ ಆರೋಪ ಇದೆ ಅಲ್ಲದೆ ಮಹಿಳಾ ಪ್ರಯಾಣಿಕರ ಹೆಸರಲ್ಲಿ ಇತರರಿಗೆ ಟಿಕೆಟ್ ನೀಡಿ ಹೆಚ್ಚಿನ ಟಿಕೆಟ್ ಲೆಕ್ಕ ಕೊಟ್ಟು ಹಣ ಪಡೆದುಕೊಳ್ತಿದ್ದಾರೆ ಎಲ್ಲ ಈಗಾಗಲೇ ಈಗಾಗ್ಲೇ ಸ್ಮಾರ್ಟ್ ಕಾರ್ಡ್ ನೀಡುವ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಿದ್ದು ಪ್ರತಿಯೊಂದು ಸ್ಮಾರ್ಟ್ ಕಾರ್ಡ್ ಹದಿನಾರರಿಂದ ಹದಿನೇಳು ರೂಪಾಯಿ ವೆಚ್ಚ ಅಂತೆ ಈ ಬಗ್ಗೆ ಕೆಲವು ಕಂಪನಿಗಳಿಂದ ರಾಜ್ಯ ಸರ್ಕಾರ ತಾಂತ್ರಿಕ ವರದಿಯನ್ನ ಕೇಳಿದ್ದು ಸ್ಮಾರ್ಟ್ ಕಾರ್ಡ್ ನೀಡೋಕೆ ಯಾವೆಲ್ಲಾ ದಾಖಲಾತಿ ಪಡೆಯಬೇಕು ಸ್ಮಾರ್ಟ್ ಕಾರ್ಡ್ ಅನ್ನ ರಾಜ್ಯದ ಮಹಿಳೆಯರಿಗೆ ವಿತರಿಸುವುದು ಹೇಗೆ ಸ್ಮಾರ್ಟ್ ಕಾರ್ಡ್ಗೆ ಎಷ್ಟು ವರ್ಷ ವ್ಯಾಲಿಡಿಟಿ ನೀಡಬೇಕು ಸ್ಮಾರ್ಟ್ ಕಾರ್ಡ್ ಸ್ಕೈಪ್ ಮಾಡಲು ಕಂಡಕ್ಟರ್ ಗಳಿಗೆ ಯಾವ ಸ್ಕೈಪಿಂಗ್ ಮಿಷನ್ ಅನ್ನ ನೀಡಬೇಕು ಎಲ್ಲ ವಿಚಾರವಾಗಿ ಚರ್ಚೆ ನಡೆಸಿ ಶೀಘ್ರದಲ್ಲೇ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿ ಅಂತಿಮ ನಿರ್ಧಾರ ಕೈಗೊಳ್ಳಕ್ಕೆ ಚಿಂತನೆ ನಡೆಸಲಾಗಿದೆ ಅನ್ನೋ ಸುದ್ದಿ ಸದ್ಯ ಎಲ್ಲೆಡೆ ಹರಿದಾಡ್ತಿದೆ